हेलो फ्रेंड्स, वेलकम टू काव्यस किचन एंड ब्लॉग। प्लीज नन चैनल गेलरू हीगे सब्सक्राइब मारता रही, हागे मरी देने बेल आइकन ना क्लिक मारी। सो इवत्तिन ओंदु स्पेशल सिंपल वे अल्ली रसमन्न माडबहुदु। बैचलर्स गे इदु तुंबाने यूजफुल आगुत्ते। सो एनेल्ल सामग्री बेकु अंत नोडोण। नोडि इष्टे सामग्रियल्लि स्पेशल ईजी वे अल्ली रसमन्न माड्कोबहुदु। सो नोडि नानिल्लि मोदलिगे ओंदु दोड्ड कर्बेवन इट्कोंडिदीनि, ಹಾಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೇಳೆ, ಇದು ಕೂಡ ಆಪ್ಷನಲ್, ಹಾಗೆ ಸ್ವಲ್ಪ ಟೊಮೆಟೊ, ಒಂದು ಎರಡು ಟೊಮೆಟೊ ನಾನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೂರು ಕಾಯಿಮೆಣಸು ತೊಗೊಂಡಿದ್ದೀನಿ। ಸೊ ಇವಾಗ ನಾನು ಟೊಮೆಟೊ ಹಾಗೂ ಈರುಳ್ಳಿ ನೋಡಿ ಈ ರೀತಿ ಉದ್ದುದ್ದನೆ ಕಟ್ ಮಾಡ್ಕೊಂಡಿದ್ದೀನಿ। ಸೊ ನೀವು ಉದ್ದುದ್ದನೆ ಕಟ್ ಮಾಡ್ಕೊಳ್ಳಿ। ಹಾಗೆ ಇಲ್ಲಿ ನಾನು ಕಾಯಿಮೆಣಸನ್ನು ಕೂಡ ಉದ್ದನೆ ಕಟ್ ಮಾಡ್ಕೊಂಡಿದ್ದೀನಿ। ಇವಾಗ ಒಂದು ಸಣ್ಣ ಕುಕ್ಕರ್ ತಕೊಳ್ಳಿ, ಅದರಲ್ಲಿ ಪ್ಲೇಟ್ ಅಲ್ಲಿ ಇರುವಂತ ಎಲ್ಲಾ ಸಾಮಗ್ರಿಗಳನ್ನು ಹಾಕೋಣ। ಸೊ ಇಲ್ಲಿ ನೀವು ತೊಗರಿ ಬೇಳೆ ಯೂಸ್ ಮಾಡೋದ್ರಿಂದ, ತೊಗರಿ ಬೇಳೆ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಿಮಗೆ ಇಂಗನ್ನ ಯೂಸ್ ಮಾಡ್ಕೋಬಹುದು, ಅಥವಾ ನಿಮಗೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಜಜ್ಜಿ ಹಾಕೋಬಹುದು। ಯಾಕಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಲೆವೆಲ್ ಅನ್ನು ಶುಂಠಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ। ಇವಾಗ ಲಾಸ್ಟಿಗೆ ಅರಿಶಿನ ಹಾಗೂ ಉಪ್ಪನ್ನು ಆಡ್ ಮಾಡ್ಕೊಳ್ಳಿ। ಸೊ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ। ಹಾಗೆ ಇವಾಗ ಒಂದು 2 ರಿಂದ 3 ಲೋಟದಷ್ಟು ನೀರನ್ನು ಹಾಕೋಬೇಕು। ಸೊ ಇವಾಗ ನಾನು ಇಲ್ಲಿ ಕರ್ಬೇವನ್ನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ। ಸೊ ಇಲ್ಲಿ ನೀವು ಕರ್ಬೇವು ಹಾಕೊಂಡ್ರೆ ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ। ಸೊ ಕರ್ಬೇವು ಹಾಕೊಳ್ಳಿ। ಇವಾಗ ನಾನು ನೀರನ್ನ ಆಡ್ ಮಾಡ್ಕೊಳ್ತಾ ಇದೀನಿ। ಸೊ ಇಲ್ಲಿ 2 ರಿಂದ 3 ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕು। ಸೋ ನೀರೆಲ್ಲ ಹಾಕೊಂಡ ನಂತರ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಒಲೆ ಮೇಲೆ ಇಟ್ಕೊಳ್ಳೋಣ। ಸೋ ಇವಾಗ ಪ್ರೆಷರ್ ಕುಕ್ಕರ್ ಅಲ್ಲಿ ಇಟ್ಕೊಂಡು ಒಂದು 5 ಸೀಟಿ ತೆಗೆಯೋಣ। ಯಾಕಂತ ಹೇಳಿದ್ರೆ ಬೇಳೆ ಹಾಕಿದ್ರಿಂದ ಚೆನ್ನಾಗಿ ಬೇಯಬೇಕದು। ಸೋ ಇವಾಗ 5 ಸೀಟಿ ಹೋಗಿದೆ, ಪ್ರೆಷರ್ ಹೋಗಿದೆ। ಸೋ ಇವಾಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ। ಸೋ ನೋಡ್ತಾ ಇರಬಹುದು ಬೇಳೆ ಚೆನ್ನಾಗಿ ಇಲ್ಲಿ ಬೆಂದಿದೆ। ಇವಾಗ ನೀವು ಒಂದು ಸೌಟ್ ತಕೊಂಡು ಈ ಬೇಳೆ ಟೊಮೆಟೊ ಚೆನ್ನಾಗಿ ಇದನ್ನ ಕ್ರಶ್ ಮಾಡ್ಕೊಳ್ಳಿ। ಸೋ ನನ್ನ ರೆಸಿಪಿ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಮರಿದೆನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಸೋ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂತ ರೆಸಿಪಿ ವಿಡಿಯೋದ ನೋಟಿಫಿಕೇಶನ್ ಸಿಗುತ್ತೆ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತ ಹೊಸ ಹೊಸ ವಿಡಿಯೋದ ಅಪ್ಡೇಟ್ಸ್ ಕೂಡ ಸಿಗುತ್ತೆ। ಸೋ ಆದಷ್ಟು ಜನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ। ಸೊ ನಾನು ಇವಾಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ। ಇವಾಗ ತೆಂಗಿನೆಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಹಾಗೆ ಜಜ್ಜಿದ ಒಂದು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ। ಸೊ ರಸಮ್ ಆದ ನಂತರ ನೀವು ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಟರೆ ತುಂಬಾನೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಹಾಗೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ। ಸೊ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಗೂ ಕರ್ಬೇವನ್ನು ಹಾಕೊಳ್ಳಿ। ಸೊ ಇವಾಗ ಒಂದು ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ। ಇದು ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ। ಸೊ ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು। ಸೊ ಇಲ್ಲಿ ಇವಾಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ। ಸೊ ಇವಾಗ ಈ ಒಗ್ಗರಣೆನ ರಸಮಿಗೆ ಹಾಕೊಳ್ಳೋಣ। ಸೊ ನಿಮಗೆ ಇಲ್ಲಿ ರಸಮ್ ತಿಕ್ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ। ಸೊ ಇವಾಗ ರಸಮ್ ಕಂಪ್ಲೀಟ್ ಆಗಿದೆ। ಸೊ ಇದನ್ನ ಇವಾಗ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ। ಸೊ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಇದೆ। ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ। ಈ ರೆಸಿಪಿ ನಿಮಗೆ ವೈಟ್ ರೈಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಬಾಯ್ಲ್ಡ್ ರೈಸ್ಗೂ ಚೆನ್ನಾಗಿರುತ್ತೆ। ಸೊ ಈ ರಸಮ್ ಇದ್ರೆ ಒಂದು ಮೀನು ಫ್ರೈ ಅಥವಾ ಚಿಕನ್ ಫ್ರೈ ಇದ್ರೆ ಚೆನ್ನಾಗಿ ಊಟ ಸೇರುತ್ತೆ, ಅಥವಾ ಹೀಗೆ ಖಾಲಿ ರಸಮ್ ಜೊತೆ ವೈಟ್ ರೈಸ್ ಜೊತೆ ನಾವು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಊಟ ಸೇರುತ್ತೆ। ಸೊ ಒಂದ್ಸಲ ಈ ರಸಮನ್ನು ಟ್ರೈ ಮಾಡಿ, ಹಾಗೆ ಮರಿದೇನೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ। ಇನ್ನಷ್ಟು ಈಸಿ ರೆಸಿಪಿ
ಕ್ವಿಕ್ಕಾಗಿ ಆಗುವಂಥ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.